ಶೈವ ಲಿಂಗಾಯತ ಪಂಚಮಸಾಲಿ ಮಠಾಧೀಶರ ಒಕ್ಕೂಟ ಜಮಖಂಡಿ ವೀರಶೈವ ಲಿಂಗಾಯತ ಪಂಚಮಸಾಲಿ ಜಗದ್ಗುರು ಪೀಠ ಯೋಗ ಸಿಂಹಾಸನಾಧೀಶ್ವರರು ಜಗದ್ಗುರು ಶ್ರೀ ಶ್ರೀ ವಚನಾನಂದ ಮಹಾಸ್ವಾಮಿಗಳು ಹಾಗೂ ನಾಡಿನ ಶ್ರೇಷ್ಠ ಸಂತರ ಮಹಾತರ ದಿವ್ಯ ಸಾನ್ನಿಧ್ಯದಲ್ಲಿ ಹಾಗೂ ಸರ್ವಧರ್ಮ ಸಮಾಜದ ಬಾಂಧವರ ಉಪಸ್ಥಿತಿಯಲ್ಲಿ ಶಟಸ್ಥ ಬ್ರಹ್ಮ ಶ್ರೀ ಮಹಾದೇವ ಶಿವಾಚಾರ್ಯ ಮಹಾಸ್ವಾಮಿಗಳು ನೂತನ ಜಗದ್ಗುರು ಪೀಠ ಆರೋಹಣ ನಡೆಯಿತು. ಡಾಕ್ಟರ್ ಮುರುಗೇಶ್ ನೀರಾಣಿ ಅವರ ವಿವಾಹ ವಾರ್ಷಿಕೋತ್ಸವದ ಹಾರ್ದಿಕ ಶುಭಾಶಯಗಳು. ಇದೇ ವೇದಿಕೆಯಲ್ಲಿ ಆಚರಣೆ ಮಾಡಿದರು ಮತ್ತು ಧರ್ಮ ಸಮ್ಮೇಳನ ಬೃಹತ್ ರೈತ ಸಮಾವೇಶ. ಈ ಸಂದರ್ಭದಲ್ಲಿ ಜಗದ್ಗುರು ಶ್ರೀ ಸಿಂಹಾಸನಾಧೀಶ್ವರ ಜಗದ್ಗುರು ಶ್ರೀ ವಚನಾನಂದ ಮಹಾಸ್ವಾಮಿಗಳು ಮತ್ತು ಷಟಸ್ಥ ಬ್ರಹ್ಮ ಶ್ರೀ ಮಹಾದೇವ ಶಿವಾಚಾರ್ಯ ಮಹಾಸ್ವಾಮಿಗಳು ಪೀಠಾಧ್ಯಕ್ಷರು ಆಲಗೂರ ಹಾಗೂ ಬಿವೈ ರಾಘವೇಂದ್ರ ಬಿಜೆಪಿ ರಾಜ್ಯ ಉಪಾಧ್ಯಕ್ಷರು ಹಾಗೂ ಕರ್ನಾಟಕ ಸರ್ಕಾರದ ಬೃಹತ್ ಮಾಧ್ಯಮ ಕೈಗಾರಿಕಾ ಸಚಿವರು ಡಾಕ್ಟರ್ ಮುರುಗೇಶ್ ನೀರಾಣಿ, ಸಂಗಮೇಶ ನೀರಾಣಿ, ಬೃಹತ್ ಉದ್ದಿಮೆದಾರರು, ಬಿಜೆಪಿ ಧುರಣ್ಯರು, ಮಾಜಿ ವಿಧಾನ ಪರಿಷತ್ ಸದಸ್ಯರು ಜಿ ಎಸ್ ನ್ಯಾಮಗೌಡ ಹಾಗೂ ಇನ್ನೂ ಹಲವರು ರಾಜಕಾರಣಿಗಳು, ರೈತರು ಉಪಸ್ಥಿತರಿದ್ದರು. ವರದಿ ರವಿ ದೊಡಮನಿ, ಆರ್ಡಿ ನ್ಯೂಸ್, ಬಾಗಲಕೋಟೆ. ನಾನು ಹೆಚ್ಚಿಗೆ ಮಾತಾಡಲಿಕ್ಕೆ ಹೋಗೋದಿಲ್ಲ. ಇವತ್ತು ಲಕ್ಷ ಲಕ್ಷ ಜನರು ಇವತ್ತು ಪ್ರತಿಷ್ಠಿತ ಜಮಖಂಡಿ ತಾಲೂಕಿನ ಆದರ್ಶ ಅಲ್ಬಾಳ್ ಗ್ರಾಮದಲ್ಲಿ ತಾವೆಲ್ಲ ಸೇರಿರುವಂತದ್ದು ಈ ದೇವ ದುರ್ಲಭವಾಗಿರುವಂತಹ ದೃಶ್ಯ ಎರಡು ಕಣ್ಣುಗಳಿಂದ ನೋಡಲಿಕ್ಕೆ ಸಾಧ್ಯ ಇಲ್ಲ ಅನ್ನುವಂತ ಮಾತನ್ನು ಈ ಸಂದರ್ಭದಲ್ಲಿ ಹೇಳಕ್ಕೆ ಇಚ್ಛೆಪಡ್ತಾ ಇದ್ದೇನೆ. ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಲಿಕ್ಕೆ ಫಲ ತೊಟ್ಟು ಜಾತ್ಯಾತೀತವಾಗಿ ಪಕ್ಷಾತೀತವಾಗಿ ತಾವೆಲ್ಲರೂ ಸಹಿತ ಹಗಲು ರಾತ್ರಿ ಪ್ರಯತ್ನ ಮಾಡಿ ಇವತ್ತೊಂದು ದೇಶದ ವ್ಯವಸ್ಥೆ ಒಂದು ದೇಶದ ವ್ಯವಸ್ಥೆಯನ್ನ ಪರೀಕ್ಷಿಸತಕ್ಕಂಥದ್ದು ಆ ದೇಶದಲ್ಲಿರ್ತಕ್ಕಂಥ ಕೋಟ್ಯಾಂತರ ಜನಸಂಖ್ಯೆದ ಆ ದೇಶದಲ್ಲಿ ಎಷ್ಟು ಕೋಟ್ಯಾಧೀಶರು ಇದ್ದಾರೆ ಅಂತಕ್ಕಂಥ ಕಾರಣದಿಂದ ಅಲ್ಲ, ಬದಲಾಗಿ ಆ ದೇಶದ ಜನರು ಎಷ್ಟು ಜನ ಹಸಿವು ಮುಕ್ತರಾಗಿದ್ದಾರೆ ಅಂತಕ್ಕಂಥ ಕಾರಣದಿಂದ ಅದು ಅಳಿತಕ್ಕಂಥದ್ದು ಅಂತಕ್ಕಂಥ ಮಾತನ್ನ ಮಹಾತ್ಮ ಗಾಂಧೀಜಿಯವರು ಹೇಳಿದ್ರು. ಮೂಲತತ್ವಂ ನದಿ ರಾಷ್ಟ್ರಶ್ಯ ಮಹಾ ಅಮೃತತ್ವಂ. ವೇದಿಕೆಯ ಮೇಲೆ ಆಸೀನರಾದ ಸನಾತನ ಭಾರತದ ಶ್ರೇಷ್ಠ ಗುರು ಪರಂಪರೆಯ ವಾರಸುದಾರರಾದ ಎಲ್ಲ ಗುರುವನ್ನರಿಗೆ ಅನಂತ ಕೋಟಿ ಪ್ರಣಾಮಗಳು.